ಡಿಸಿಎಂ ಲಕ್ಷ್ಮಣ್ ಸವದಿಗೆ ಕಾದಿದ್ಯಾ ಬಿಗ್ ಶಾಕ್ ಅನ್ನುವ ಪ್ರಶ್ನೆನೂ ಕೂಡ ಮತ್ತೊಂದು ಕಡೆ ಕಾಡ್ತಾ ಇದೆ. ಎಲೆಕ್ಷನ್ ಸಂದರ್ಭದಲ್ಲಿ, ಉಪಚುನಾವಣೆಯ ಸಂದರ್ಭದಲ್ಲಿ ಲಕ್ಷ್ಮಣ್ ಸವದಿ ಅವರಿಗಂತೂ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಆಗಲ್ಲ, ಅವರ ಡಿಸಿಎಂ ಸ್ಥಾನ ಸೇಫ್ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಇರುವಂತ ಪ್ರಶ್ನೆನೆ ಅದು, ಲಕ್ಷ್ಮಣ್ ಸವದಿ ಅವರಿಗೆ ಬಿಗ್ ಶಾಕ್ ಎದುರಾಗುವ ರೀತಿ ಕಾಣಿಸ್ತಾ ಇದೆ. ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಡಿಸಿಎಂ ಸ್ಥಾನಕ್ಕಾಗಿ ಈಗ ಆಲ್ರೆಡಿ ವಾಲ್ಮೀಕಿ ಸಮುದಾಯದ ಪ್ರಮುಖ ನಾಯಕರಾಗಿರುವಂತ ಸಾಹುಕಾರ್ ಮತ್ತು ರಾಮುಲು ಫೈಟ್ ಅನ್ನ ಮಾಡ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿ ಮತ್ತೆ ರಾಮುಲು ಇಬ್ಬರೂ ನಾಯಕರಿಗೂ ಒಲಿಯುತ್ತಾ ಡಿಸಿಎಂ ಹುದ್ದೆ ಅನ್ನುವ ಪ್ರಶ್ನೆ ಕೂಡ ಇದೆ. ನಾಯಕರಿಗಾಗಿ ಸವದಿ ಡಿಸಿಎಂ ಸ್ಥಾನಕ್ಕೆ ಕುತ್ತು ಎದುರಾಗುವಂತ ಲಕ್ಷಣಗಳು ಕಾಣಿಸ್ತಾ ಇದಾವೆ. ಆಲ್ರೆಡಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ, ಅವರ ಕೆಳಗಡೆ ಮೂರು ಜನ ಉಪಮುಖ್ಯಮಂತ್ರಿಗಳಿದ್ದಾರೆ. ಆ ಮೂರು ಜನ ಉಪಮುಖ್ಯಮಂತ್ರಿಗಳಲ್ಲಿ ಒಂದು ಸ್ಥಾನ ಈಗ ಕೈ ತಪ್ಪುವಂತ ಸಾಧ್ಯತೆ ಇದೆ, ಅದು ಲಕ್ಷ್ಮಣ್ ಸವದಿ ಅವರಿಗೆ. ಅಲ್ಲಿ ಒಂದು ಸ್ಥಾನ ತೆಗೆದುಬಿಟ್ಟು ಮತ್ತೆ ಎರಡು ಸ್ಥಾನವನ್ನ, ಲಕ್ಷ್ಮಣ್ ಸವದಿ ಅವರ ಉಪಮುಖ್ಯಮಂತ್ರಿ ಸ್ಥಾನವನ್ನ ರಮೇಶ್ ಜಾರಕಿಹೊಳಿ ಮತ್ತೆ ಇಲ್ಲಿ ರಾಮುಲು ಅವರಿಗೆ ಕೊಡ್ಲಿಕ್ಕೆ ಇಲ್ಲೊಂದ್ ಕಡೆ ಚಿಂತನೆ ನಡೀತಾ ಇದೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಅಮಿತ್ ಶಾ ಹಾಗೂ BSY ನಡುವೆ ಚರ್ಚೆ ಆಗಿದೆಯಂತೆ. ಸವದಿ ಬಳಿಯಿಂದ ಡಿಸಿಎಂ ಸ್ಥಾನವನ್ನ ಪಡೆದು ಸಾಹುಕಾರ್ಗೆ ಕೊಡುವುದರ ಬಗ್ಗೆ ಚಿಂತನೆಯನ್ನ ಮಾಡಲಾಗ್ತಾ ಇದೆಯಂತೆ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಹಳಕಟ್ಟಿ, BJPಯಲ್ಲಿ ಸಾಕಷ್ಟು ಲೆಕ್ಕಾಚಾರಗಳು ನಡೀತಾನೆ ಇದೆ, ಅದು ಸಂಪುಟ ವಿಸ್ತರಣೆ ಆಗುವವರೆಗೂ ಕೂಡ, ಕೊನೆಕ್ಷಣದವರೆಗೂ ಕೂಡ ಮುಂದುವರಿಯುವಂತಹ ಲಕ್ಷಣಗಳು ಕಾಣಿಸ್ತಾ ಇರುವಂತದ್ದು. ಲಕ್ಷ್ಮಣ್ ಸವದಿಗೆ ಇಲ್ಲಿ ಡಿಸಿಎಂ ಸ್ಥಾನ ಕೈ ತಪ್ಪುತ್ತೆ, ಇಲ್ಲಿ ರಮೇಶ್ ಜಾರಕಿಹೊಳಿ ಮತ್ತೆ ರಾಮುಲು ಅವರಿಗೆ ಕೈ ಸೇರುವಂತದ್ದು ಡಿಸಿಎಂ ಸ್ಥಾನ ಅಂತ ಹೇಳಲಾಗ್ತಾ ಇದೆ. ಖಂಡಿತವಾಗಿ ಪೃಥ್ವಿರಾಜ್, ನಾಲ್ಕು ಡಿಸಿಎಂಗಳನ್ನ ಮಾಡಬೇಕು ಅನ್ನೋ ವಿಚಾರದ ಬಗ್ಗೆ ನಿನ್ನೆ ಚರ್ಚೆ ಆಗಿದೆ ಅಂತಕ್ಕಂಥದ್ದು. ಅದರಲ್ಲೂ ಕೂಡ ಮುಖ್ಯಮಂತ್ರಿ BS ಯಡಿಯೂರಪ್ಪ ಹಾಗೂ ಅಮಿತ್ ಶಾ ನಡುವೆ ಈ ಒಂದು ಪ್ರಾಸ್ತಾವಿಕವಾಗಿ ಒಂದು ಚರ್ಚೆ ಆಗಿದೆ. ಅಂದ್ರೆ ನಾಲ್ಕು ಡಿಸಿಎಂಗಳನ್ನ ಸೃಷ್ಟಿ ಮಾಡೋದು, ಈಗ ಆಲ್ರೆಡಿ ಮೂರು ಜನ ಡಿಸಿಎಂಗಳಿದ್ದಾರೆ, ಮತ್ತೊಂದು ಡಿಸಿಎಂ ಶ್ರೀರಾಮುಲು ಕೊಡ್ತಕ್ಕಂಥದ್ದು. ಅದರಲ್ಲೂ ಕೂಡ ಲಕ್ಷ್ಮಣ್ ಸವದಿ ಅವರಿಗೆ ಡಿಸಿಎಂ ಇಂದ ಕೋ ಕೊಟ್ಟು ಆ ಒಂದು ಸ್ಥಳಕ್ಕೆ ರಮೇಶ್ ಜಾರಕಿಹೊಳಿ ಅವರನ್ನ ತರಬೇಕು ಅಂತಕ್ಕಂಥ ವಿಚಾರದ ಬಗ್ಗೆ ಕೂಡ ಚರ್ಚೆ ಆಗಿದೆ ಅಂತಕ್ಕಂಥದ್ದು. ಅಂದ್ರೆ ಒಂದ್ ವೇಳೆ ರಮೇಶ್ ಜಾರಕಿಹೊಳಿಗೂ ಕೂಡ ಕೊಟ್ರೆ ಬೆಳಗಾವಿ ಜಿಲ್ಲೆಗೆ ಎರಡು ಡಿಸಿಎಂ ಹುದ್ದೆಗಳನ್ನ ಕೊಟ್ಟಂಗಾಗುತ್ತೆ. ಹೀಗಾಗಿ ಲಕ್ಷ್ಮಣ್ ಸವದಿ ಅವರಿಗೆ ಡಿಸಿಎಂ ಹುದ್ದೆಯಿಂದ ತೆಗೆದು ಆ ಹುದ್ದೆಯನ್ನ ರಮೇಶ್ ಜಾರಕಿಹೊಳಿ ಕೊಡೋದು, ಸಚಿವರನ್ನಾಗಿ ಸವದಿ ಅವರನ್ನ ಮುಂದುವರಿಸೋದು ಅಂತಕ್ಕಂಥ ವಿಚಾರ ಬಗ್ಗೆ ಪ್ರಸ್ತಾಪ ಆಗಿದೆ. ಅದರಲ್ಲೂ ಕೂಡ ಒಂದು ಹುದ್ದೆಯನ್ನ ಒಂದೇ ಎರಡು ಹುದ್ದೆಯನ್ನ ಒಂದು ಸಮುದಾಯಕ್ಕೆ ಕೊಡೋದು ಎಷ್ಟು ಸರಿ ಅನ್ನೋದ್ರ ಬಗ್ಗೆ ಕೂಡ ಒಂದು ಚರ್ಚೆ ಆಗಿದೆ. ಅಂದ್ರೆ ಮುಖ್ಯಮಂತ್ರಿ ಸ್ಥಾನವನ್ನು ಕೂಡ ಲಿಂಗಾಯತ ಸಮುದಾಯಕ್ಕೆ ನೀಡಿದ್ದಾಗಿದೆ, ಮತ್ತು ಡಿಸಿಎಂ ಸ್ಥಾನ ಲಕ್ಷ್ಮಣ ಸವದಿ ಈ ಹುದ್ದೆಯನ್ನು ಕೂಡ ಲಿಂಗಾಯತ ಸಮುದಾಯಕ್ಕೆ ನೀಡಿದ್ದಾಗಿದೆ. ಹಾಗಾಗಿ ವಾಲ್ಮೀಕಿ ಸಮುದಾಯಕ್ಕೆ ಎರಡು ಹುದ್ದೆಗಳನ್ನ ನೀಡಿದ ತಪ್ಪೇನಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಒಂದು ಚರ್ಚೆ ಆಗಿದೆ. ಹಾಗಾಗಿನೇ ಕೂಡ ಮುಂಬರ್ತಕ್ಕಂಥ ಒಂದು ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಡಿಸಿಎಂ ಹುದ್ದೆಯನ್ನ ಲಕ್ಷ್ಮಣ ಸವದಿ ಬದಲಾಗಿ ರಮೇಶ್ ಜಾರಕಿಹೊಳಿ ಕೊಡೋದು, ಮತ್ತು ನಾಲ್ಕನೇ ಡಿಸಿಎಂ ಸ್ಥಾನವನ್ನು ಶ್ರೀರಾಮುಲು ಕೊಡೋದು ಅನ್ನೋದ್ರ ಬಗ್ಗೆ ಕೂಡ ಒಂದು ಚರ್ಚೆ ಆಗಿದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಹಳಕಟ್ಟಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.